ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಹದಗೆಟ್ಟು ಹೋಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಹಾವೇರಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಬಸವರಾಜ ಬೊಮ್ಮಾಯಿ, ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ಸಮಾಜಘಾತುಕ ಶಕ್ತಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ರಾಜಮರ್ಯಾದೆ ಸಿಗ್ತಾ ಇದೆ, ಉನ್ನತ ಮಟ್ಟದ ತನಿಖೆಯೂ ಆಗಬೇಕು, SIT ತನಿಖೆ ಆಗಬೇಕು ಅಂತ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಕೈಗಳಂತೂ ಯಾವುದೇ ಭಯ ಇಲ್ಲದೆ, ಪೊಲೀಸರ ಭಯ ಇಲ್ಲ, ಕಾನೂನು ಭಯ ಇಲ್ಲದೆ ನಿರಂತರವಾಗಿ ನಡೀತಿದೆ. ಆತಂಕ ಇರುವಂಥದ್ದು ಮಾಸ್ ಮರ್ಡರ್ಗಳಾಗ್ತಾ ಇದೆ. ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಗಲು ಹೊತ್ತು ಎಲ್ಲರೂ ಎದುರುಗಡೆ ಒಬ್ಬ ಹುಡುಗ ಆ ಹೆಣ್ಮಗುಗೆ 9 ಬಾರಿ ಇರಿದು ಓಡೋಗ್ತಾನೆ ಅಂತಂದರೆ ಅವನ ಹಿಂದೆ ಯಾವ ಶಕ್ತಿ ಇದೆ, ಯಾವ ಪ್ರಚೋದನೆ ಇದೆ, ಯಾವ ಷಡ್ಯಂತ್ರ ಇದೆ, ಅವನಿಗೆ ಅಷ್ಟು ಧೈರ್ಯ ಹೆಂಗೆ ಬಂತು? ಒಬ್ಬನೇ ಅಷ್ಟು ಧೈರ್ಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಮಾಜದಲ್ಲಿ ಇವತ್ತು ಇವರ ಆಡಳಿತದಿಂದ ಎಲ್ಲೆಡೆ ದ್ವೇಷ ಇದೆ, ಅದು ಕೂಡ ಇಂಥ ಘಟನೆಗಳಿಗೆ ಕಾರಣ ಇದೆ. ಇದು ಕೇವಲ ಒಂದೇ ಒಂದು ಪ್ರಕರಣ, ಒನ್ ಆಫ್ ಪ್ರಕರಣ ಅಂತ ನೋಡಬಾರ್ದು. ನಾನು ಕೇಳಿದೆ ಈಗ ಗೃಹ ಸಚಿವರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.